ನಮಸ್ಕಾರ, ದಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್ ಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದ ಪಿಎಸ್ ಕಾಲೇಜಿನಲ್ಲಿ ವಿಶ್ವ ಜಾನಪದ ದಿನಾಚರಣೆ. ಸಾಂಪ್ರದಾಯಿಕ ಉಡುಗೆ ತೊಟ್ಟು ಸಂಭ್ರಮಿಸಿದ ವಿದ್ಯಾರ್ಥಿಗಳು, ತಮಟೆ ಸದ್ದಿಗೆ ಹೆಜ್ಜೆ ಹಾಕಿದ ಯುವ ಸಮೂಹ. ಕಾವೇರಿ ಹಿನ್ನೀರಿನ ಸಾಹಸ ಜಲ ಕ್ರೀಡೋತ್ಸವದಲ್ಲಿ ಹ್ಯಾಟ್ರಿಕ್ ಹೀರೋ. ಅಪ್ಪು ವಿಡಿಯೋ ನೋಡಿ ಭಾವುಕರಾದ ಶಿವಣ್ಣ. ವಿಜೇತರಿಗೆ ಪದಕ ಪ್ರದಾನ ಮಾಡಿದ ಗಣ್ಯರು. ಎಲ್ಲೆಡೆ ರಾಘವೇಂದ್ರ ಸ್ವಾಮಿಯ ಆರಾಧನಾ ಮಹೋತ್ಸವ. ನಾಗಮಂಗಲದಲ್ಲಿ ರಾಯರ ಆರಾಧನೆಗೆ ಹರಿದು ಬಂದ ಜನಸಾಗರ. ಮಂಡ್ಯದ ಕಾರಾಗೃಹದಲ್ಲಿ ಮನಪರಿವರ್ತನೆ ಶಿಬಿರ. ಸಾಗಾಣಿಕೆ ದರ ಕಡಿತಗೊಳಿಸುತ್ತಿರುವ ಸಕ್ಕರೆ ಕಾರ್ಖಾನೆಗಳು. ಮಂಡ್ಯದಲ್ಲಿ ಲಾರಿ ಮಾಲೀಕರಿಂದ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ. ಸರ್ಕಾರ ನಿಗದಿ ಮಾಡಿದ ಬಾಡಿಗೆ ಪಾವತಿಸಲು ಆಗ್ರಹ. 75ನೇ ವರ್ಷದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ದಕ್ಷವಾಹಿನಿ ಹಾಗೂ ಅನಿಕೇತನ ವಿದ್ಯಾಸಂಸ್ಥೆಯ ಸಹಯೋಗದಲ್ಲಿ ಮಂಡ್ಯನಗರದ ಪ್ರಮುಖ ಬೀದಿಗಳಲ್ಲಿ 750 ಮೀಟರ್ ಉದ್ದದ ಬೃಹತ್ ರಾಷ್ಟ್ರಧ್ವಜ ತಿರಂಗಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದಕ್ಷವಾಹಿನಿಯ ಮುಖ್ಯ ಕಾರ್ಯನಿರ್ವಾಹಕ ಜೈಕುಮಾರ್ ತಿಳಿಸಿದ್ದಾರೆ. ವಾಹಿನಿಯೊಂದಿಗೆ ಮಾತನಾಡಿದ ಅವರು, 75ನೇ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಮಂಡ್ಯನಗರದ ಕಾಳಿಕಾಂಬಾ ದೇವಸ್ಥಾನದಿಂದ ಚಾಲನೆಗೊಂಡು ಹೊಳಲು ಸರ್ಕಲ್, ಸಂಜಯ್ ವೃತ್ತ, ಕರ್ನಾಟಕ ಬಾರ್ ಸರ್ಕಲ್, ವಾಟರ್ ಟ್ಯಾಂಕ್, ಹೊಸಹಳ್ಳಿ ಸರ್ಕಲ್, ಗಾಂಧಿ ಭವನ ಮಾರ್ಗವಾಗಿ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಗುತ್ತದೆ ಎಂದು ವಿವರಿಸಿದರು. ಮುಂದುವರಿದು ಮಾತನಾಡುತ್ತಾ, ನಗರದ ವಾಸಿಗಳು ತಿರಂಗ ಮೆರವಣಿಗೆಯಲ್ಲಿ ಪಾಲ್ಗೊಂಡು ರಾಷ್ಟ್ರಾಭಿಮಾನ ಮೆರೆಯಬೇಕು ಎಂದು ಮನವಿ ಮಾಡಿದರು. ಎಲ್ಲರಿಗೂ ನಮಸ್ತೆ. ನಮ್ಮ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೀವಿ. ಈ ಸಂಭ್ರಮದಲ್ಲಿ ನಾವು ದಕ್ಷ ವಾಹಿನಿ ಹಾಗೂ ನಮ್ಮ ಹಲವಾರು ಸಂಘ ಸಂಸ್ಥೆ ಸ್ನೇಹಿತರೆಲ್ಲರೂ ಸೇರಿ 750 ಅಡಿಯ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. 13ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಮಂಡ್ಯದ ಕಾಳಿಕಾಂಬಾದ ದೇವಸ್ಥಾನದಿಂದ ಹೊರಡ್ತಾ ಇದೆ. ಬನ್ನಿ, ಎಲ್ಲರ ಜೊತೆಯಾಗೋಣ. ನಮ್ಮ 75ನೇ ವರ್ಷದ ಅಮೃತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಅರ್ಥಪೂರ್ವಕವಾಗಿ ಆಚರಿಸೋಣ ಅಂಥೇಳಿ ಎಲ್ಲರನ್ನು ಕೇಳ್ಕೊತೀವಿ. ಎಲ್ಲರಿಗೂ ಆತ್ಮೀಯ ಸ್ವಾಗತ. ಮಂಡ್ಯನಗರದ ಪಿಎಸ್ ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಪಿಎಸ್ ಉತ್ಸವ 2022 ಅಂಗವಾಗಿ ಕಾಲೇಜಿನ ಆವರಣದಲ್ಲಿ ವಿಶ್ವ ಜಾನಪದ ದಿನಾಚರಣೆ ಹಾಗೂ ಪಾರಂಪರಿಕ ದಿನಾಚರಣೆ ಸಡಗರ ಸಂಭ್ರಮದಿಂದ ಜರುಗಿತು. ಪಿಇಟಿ ಅಧ್ಯಕ್ಷ ವಿಜಯಾನಂದ ನಗಾರಿ ಬಾರಿಸುವ ಮೂಲಕ ಸಾಂಪ್ರದಾಯಿಕ ದಿನಾಚರಣೆಗೆ ಚಾಲನೆ ನೀಡಿದರು. ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಕಾಲೇಜಿನ ಆವರಣದಲ್ಲಿ ಕಾರ್ಯಕ್ರಮದ ವೈಭವವನ್ನು ಹೆಚ್ಚಿಸಿದರು. ತಮಟೆ ನಗಾರಿಗಳೊಂದಿಗೆ ಗಣ್ಯರನ್ನು ವಿದ್ಯಾರ್ಥಿಗಳು ವೇದಿಕೆಗೆ ಕರೆತಂದರು. ಕಾಲೇಜು ಆವರಣದಲ್ಲಿ ಬಣ್ಣ ಬಣ್ಣದ ರಂಗೋಲಿಗಳು ನೋಡುಗರ ಕಣ್ಮನ ಸೆಳೆಯುತ್ತಿದ್ದವು. ಕಾಲೇಜಿನ ಆವರಣದಲ್ಲಿ ಪೂಜಾ ಕುಣಿತ, ವೀರಭದ್ರನ ಕುಣಿತದ ಜೊತೆಗೆ ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿದರು. ಕೆಆರ್ಎಸ್ ಹಿನ್ನೀರಿನಲ್ಲಿ ನಡೆಯುತ್ತಿರುವ ಮಲ್ಟಿಕ್ಲಾಸ್ ಯೂತ್ ಸೈಲಿಂಗ್ ಅಂಡ್ ಕೈಟ್ ಬೋರ್ಡ್ ಚಾಂಪಿಯನ್ಶಿಪ್ ಸಾಹಸ ಜಲ ಕ್ರೀಡೋತ್ಸವದಲ್ಲಿ ಆರ್ಮಿಯ ನೌಕಾದಳದಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಗೌರವ ಸಮರ್ಪಣೆ ಮಾಡಲಾಯಿತು. ನಟ ಶಿವರಾಜ್ ಕುಮಾರ್ ಹಾಗೂ ಶಾಸಕ ಸಿಎಸ್ ಪುಟ್ಟರಾಜು ಸಮ್ಮುಖದಲ್ಲಿ ಅಪ್ಪುಗೆ ನಮನ ಸಲ್ಲಿಕೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಅಪ್ಪು ನಮನ ಪ್ರಯುಕ್ತ ಕಾರ್ಯಕ್ರಮಕ್ಕೆ ಬಂದ ನಟ ಶಿವರಾಜ್ ಕುಮಾರ್ ಅವರ ಎದುರು ವೇದಿಕೆ ಮೇಲೆ ಅಪ್ಪು ಸಾಂಗ್ ಮತ್ತು ಡೈಲಾಗ್ಗಳನ್ನು ಪ್ಲೇ ಮಾಡಲಾಯಿತು. Thank you.
ಸಿಂಹದ ಮಡಿಲಿ ಬೋಟಿಂಗ್ ನಲ್ಲಿ ಫುಲ್ ಎಂಜಾಯ್ ಮಾಡಿದ ನಟ ಶಿವಣ್ಣ ಆರ್ಮಿಯಿಂದ ಈ ರೀತಿಯ ಕಾರ್ಯಕ್ರಮ ಮಾಡುತ್ತಿರುವುದು ಸಂತೋಷವಾಗಿದೆ ಈ ರೀತಿ ಗೇಮ್ಗಳನ್ನು ನೋಡಲು ತುಂಬಾ ಚೆನ್ನಾಗಿರುತ್ತದೆ ಕೆಆರ್ಎಸ್ ನಲ್ಲಿ ಈ ಗೇಮ್ ಮಾಡುತ್ತಿರುವುದರಿಂದ ಸ್ಥಳೀಯರಿಗೆ ಸಹಾಯವಾಗುತ್ತದೆ ಇಂತಹ ಕ್ರೀಡೆಗಳಿಗೆ ಪ್ರೋತ್ಸಾಹಿಸುತ್ತಿರುವ ಶಾಸಕ ಸಿಎಸ್ ಪುಟ್ಟರಾಜು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ಶಾಸಕರನ್ನು ಶ್ಲಾಘಿಸಿದರು ಅದರ ಕಡೆ ಗಮನ ಕೊಡ್ತಾರೆ ಆದರೆ ಈ ಒಂದು ಸೈಲಿಂಗ್ ಸ್ಪೋರ್ಟ್ಸ್ನಲ್ಲಿ ಬಂದು ನಮ್ಮ ಜನ ಬಂದು ಪಾರ್ಟಿಸಿಪೇಟ್ ಮಾಡೋದು ಭಾಳ ಹೆಮ್ಮೆಯ ವಿಷಯ ಭಾಳ ಖುಷಿಯ ವಿಷಯ ಅದು ಪುಟ್ಟರಾಜು ಅವರು ಇದು ಮುಂದೆ ಇಂತ ಮುತ್ತಾರೆ ನಮಗೆ ಅದು ಭಾಳ ಒಂದು ಹೆಮ್ಮೆ ಅಂತಾರೆ ನಿಜವಾಗಿ ಭಾಳ ಖುಷಿಯಾಗುತ್ತೆ ಅಂದರೆ ತುಂಬ ಜನ ಸ್ಪೋರ್ಟ್ಸ್ನ ನೆಗ್ಲೆಕ್ಟ್ ಮಾಡ್ತಾರೆ ಅಂದರೆ ನಾವು ತುಂಬ ಫ್ರ್ಯಾಂಕಾಗಿ ಹೇಳ್ತೀವಿ ಮಿನಿಸ್ಟರ್ಸ್ಗಳಿರ್ಬೋದು MLAಗಳಿರ್ಬೋದು ಜಾಸ್ತಿ ಈ ಸ್ಪೋರ್ಟ್ಸ್ ಬಗ್ಗೆ ಅಷ್ಟು ಒತ್ತಾಯ ಕೊಡೋಲ್ಲ ಆದರೆ ನೀವು ನಿಜವಾಗಿ ಇಷ್ಟೊಂದು ಒಂದು ಸ್ಪೋರ್ಟಿವಾಗಿ ಬಂದು ಒಂದು ಎನ್ಕರೇಜ್ ಮಾಡ್ತಾರೆ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ಸರ್ ನಿಜವಾಗಿ ನಮ್ಮ ಭಾರತಕ್ಕೆ ನಿಮ್ಮಂಥ ಒಂದು 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 ಹ್ಯೂಮನ್ ಬೀಯಿಂಗ್ ಬೇಕು ಮೋರ್ ದೆನ್ ಮಿನಿಸ್ಟ್ರು MLA ಅನ್ನೋದಕ್ಕಿಂತ ನಿಮ್ಮ ಥರ ಒಂದು ಮನುಷ್ಯನ ಬೇಕು ಒಂದು ಸ್ಪೋರ್ಟ್ಸ್ಗೆ ಬೆತ್ತಟ್ಟಕ್ಕೆ ಅಂತ ನಾನು ಭಾವಿಸ್ತೇನೆ ಈ ಸಮಾರಂಭ ಬಂದಿದ್ದೀನಿ ಅಂತ ಒಂದು ಪುಣ್ಯ ಥ್ಯಾಂಕ್ ಯು ನಾನು ಈ ಸಮಾರಂಭ ತಂದಿದ್ದಕ್ಕೆ ಇಲ್ಲಿ ಬಂದು ಈ ಸ್ಪೋರ್ಟ್ಸ್ಗೆ ಪಾರ್ಟಿಸಿಪೇಟ್ ಮಾಡೋ ಪ್ರತಿಯೊಬ್ಬರು ಭಾರತದಿಂದ ಬಂದರೆ ಪ್ರತಿ ಒಂದು ಸ್ಟೇಟಿಂದ ಬಂದರೆ ಎಲ್ಲ ಒಂದು ಪಾರ್ಟಿಸಿಪೆಂಟ್ಸ್ಗೂ ಆಲ್ ದಿ ಬೆಸ್ಟ್ ಹೇಳ್ತಾ ವಿನ್ನರ್ಸ್ಗೆ ಕಂಗ್ರಾಚುಲೇಷನ್ ಹೇಳ್ತಾ ನೆಕ್ಸ್ಟ್ ಟೈಮ್ ಏನೋ ಒಂದು ಇಂಟರ್ನ್ಯಾಷನಲ್ ಇವೆಂಟ್ ಮಾಡಬೇಕು ಅಂತಿರುತ್ತೆ ನಾವು ಖಂಡಿತ ಅದಕ್ಕೂ ಬರ್ತೀನಿ ಅಂತ ಭರವಸೆ ಕೊಟ್ಟು ಮಾತಾಡ್ತೀನಿ ಜೈ ಹಿಂದ್ ಜೈ ಭಾರತ ಶಾಸಕ ಸಿಎಸ್ ಪುಟ್ಟರಾಜು ಮಾತನಾಡಿ ಪುನೀತ್ ಸಾಧನೆ ನಮಗೆಲ್ಲ ಸ್ಫೂರ್ತಿಯಾಗಿದೆ ಇಂತಹ ಸಮಾರಂಭಕ್ಕೆ ನಟ ಶಿವಣ್ಣ ಆಗಮಿಸಿದ್ದು ನಮಗೆ ಸಂತೋಷ ತಂದಿದೆ ಎಂದರು ನಾನು ಕ್ಷೇತ್ರದ ಶಾಸಕನಾಗಿ ಅಭಿನಂದಿಸ್ತೇನೆ ಇಷ್ಟೊಂದು ನಾವು ಜವಾಬ್ದಾರಿ ತಗೊಂಡು ಅವ್ರ ಜೊತೆ ಕೈಜೋಡಿಸಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ವಿಶೇಷವಾಗಿ ಸರ್ಕಾರಿ ಶಾಲೆಯ ಮಕ್ಕಳನ್ನು ಇಲ್ಲಿ ಇನ್ವಾಲ್ವ್ ಮಾಡಬೇಕು ಟ್ರೈನಿಂಗ್ ಕೊಡಿಸ್ಬೇಕು ಮುಂದಿನ ದಿನಗಳಲ್ಲಿ ಅವರ ಮಕ್ಕಳ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಇಲ್ಲಿ ಟ್ರೈನಿಂಗ್ ಆದರೆ ಅವ್ರು ಕೊಡ್ತಕ್ಕಂಥ ಸರ್ಟಿಫಿಕೇಟಿಂದ ಅವರ ವಿದ್ಯಾಭ್ಯಾಸಕ್ಕೆ ಅವರ ಉದ್ಯೋಗಕ್ಕೆಲ್ಲ ಅನುಕೂಲ ಆಗುವಂಥ ಒಂದು ಕೆಲಸ ಆಗುತ್ತೆ ಜೊತೆಗೆ ಇವತ್ತು ನಮ್ಮ ಆರ್ಮಿಯವರು ಭಾಳ ಜವಾಬ್ದಾರಿಯುತವಾಗಿ ಇಲ್ಲಿ ಈ ಟ್ರೈನಿಂಗ್ ನಡೆಸ್ತಾ ಇರ್ತಕ್ಕಂಥದ್ದು ಈ ಇದನ್ನು ಸೇಲಿಂಗ್ ರಾಷ್ಟ್ರೀಯ ಮಟ್ಟದ ಒಂದು ಕಾರ್ಯಕ್ರಮ ನಡೆಸ್ತಾ ಇರ್ತಕ್ಕಂಥದ್ದು ಒಂದು ದೊಡ್ಡ ಮಟ್ಟದಲ್ಲಾಗಿದೆ ಇವತ್ತು ಶಿವರಾಜ್ ಕುಮಾರ್ ಅವರು ಭಾಗವಹಿಸಿ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ವಿಶೇಷವಾಗಿ ನಮ್ಮೆಲ್ಲರ ನೆಚ್ಚಿನ ನಟರಾಗಿದ್ದಂಥ ಪುನೀತ್ ರಾಜ್ಕುಮಾರ್ ಅವ್ರನ್ನ ಈ ದೇಶದ ನಾನಾ ರಾಜ್ಯಗಳಿಂದ ಬಂದಿರತಕ್ಕಂಥ ಕ್ರೀಡಾಪಟುಗಳಿಗೆ ಅವ್ರು ಮಾಡಿದಂಥ ಸಾಧನೆ ಅವರು ಈ ಚಿತ್ರರಂಗಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಸ್ಮರಿಸಬೇಕು ಅವರ ಕುಟುಂಬ ಸದಸ್ಯರಾಗಿ ಆರ್ಮಿಯವರಿಂದ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ನಮ್ಮ ಆರ್ಮಿಯ ಮುಖ್ಯಸ್ಥರುಗಳೆಲ್ಲ ಹೇಳಿದ ಕಾರಣದಿಂದ ಅವ್ರು ರಿಕ್ವೆಸ್ಟ್ ಮಾಡಿದ್ವಿ ಅವ್ರು ಭಾಳ ಸಂತೋಷದಿಂದ ಬಂದು ಬಹುತೇಕ ರೇಸಿಂಗ್ ನಡೀತಾ ಇರತಕ್ಕಂಥ ಆ ಜಾಗಕ್ಕೆ ಬೋಟ್ನಲ್ಲಿ ಭಾಳ ದೂರ ಹೋಗಿ ಅವ್ರ ಜೊತೆ ಎಂಜಾಯ್ ಮಾಡಿ ಬಂದು ಗೆದ್ದಂಥ ಕ್ರೀಡಾಪಟುಗಳಿಗೆ ಬಹುಮಾನ ವಿತರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜಲಸಾಹಸ ಕ್ರೀಡೆಯಲ್ಲಿ ಭಾಗವಹಿಸಿ ವಿಜೇತರಾದ ಕ್ರೀಡಾಪಟುಗಳಿಗೆ ನಟ ಶಿವರಾಜ್ ಕುಮಾರ್ ಹಾಗೂ ಶಾಸಕ ಸಿಎಸ್ ಪುಟ್ಟರಾಜು ಪದಕ ವಿತರಿಸಿದರು ನಾಗಮಂಗಲ ಪಟ್ಟಣದ ಛತ್ರದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 3 ದಿನಗಳ ಕಾಲ ಮಂತ್ರಾಲಯ ಪ್ರಭು ಶ್ರೀ ರಾಘವೇಂದ್ರ ಸ್ವಾಮೀಜಿಯ 351ನೇ ಆರಾಧನಾ ಮಹೋತ್ಸವ ಪ್ರಾರಂಭವಾಗಿದೆ ಮುಂಜಾನೆ ವೇದ ಬ್ರಹ್ಮಶ್ರೀ ನಂಜುಂಡ ಭಟ್ ಹಾಗೂ ನಾಗರಾಜ್ರವರ ವೇದ ಪಾರಾಯಣದೊಂದಿಗೆ ಹನುಮಂತ ನರಸಿಂಹ ದೇವರು ಹಾಗೂ ರಾಘವೇಂದ್ರ ಸ್ವಾಮೀಜಿಯವರ ಪ್ರತಿಮೆಗೆ ಹಾಲು ತುಪ್ಪದ ಅಭಿಷೇಕ ಮಾಡಿ ನಂತರ ವಿವಿಧ ಹೂಗಳಿಂದ ಅಲಂಕರಿಸಲಾಗಿತ್ತು ಇವತ್ತು ಶ್ರೀ ಛತ್ರದ ಆಂಜನೇಯ ಸ್ವಾಮಿ ನಾಗಮಂಗಲದಲ್ಲಿ ಹೃದಯ ಭಾಗದಲ್ಲಿರತಕ್ಕಂತಹ ಶ್ರೀ ಛತ್ರದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ 4 ದಿನಗಳ ಕಾಲ ನಡೀತಾ ಇದೆ ಇವೊಂದು 2ನೇ ದಿನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಪವಮಾನ ಪಂಚಾಮೃತ ಅಭಿಷೇಕ ನಡೀತಾ ಇದೆ ನಡೆದು ಉತ್ಸವ ಅಷ್ಟೋತ್ತರ ಸೇವೆ ನೈವೇದ್ಯ ಸೇವೆ ಸರ್ವ ಸೇವೆಗಳು ಈಗಾಗಲೇ ನಡೆದಿದ್ದು ಪ್ರತಿ ಪ್ರಾತಃ ಕಾಲ ಸಂಧ್ಯಾಕಾಲ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಉತ್ಸವ ದೇವಸ್ಥಾನದ ಆವರಣದಲ್ಲಿ ನಡೆಯಲಿದ್ದು ಸಾವಿರಾರು ಭಕ್ತರು ರಾಯರ ದರ್ಶನ ಪಡೆದು ಪುನೀತರಾದರು
ರಾಜ್ಯದಾದ್ಯಂತ ಸುರಿದ ಮಳೆಯಿಂದಾಗಿ ಸುಮಾರು 76 ಕೆರೆಗಳು ಹಾನಿಗೊಳಗಾಗಿದ್ದು ಕೂಡಲೇ ತುರ್ತು ಕ್ರಮ ತೆಗೆದುಕೊಂಡು ಕೆರೆಗಳನ್ನು ಪುನರ್ ನಿರ್ಮಿಸಬೇಕು ಎಂದು ಅಧಿಕಾರಿಗಳಿಗೆ ಗೋವಿಂದ ಕಾರಜೋಳ ಮದ್ದೂರಿನಲ್ಲಿ ತಾಕೀತು ಮಾಡಿದರು. ಸ್ಥಳೀಯ ಶಾಸಕ ಸುರೇಶ್ ಗೌಡರೊಂದಿಗೆ ಮಾರ್ಕನಹಳ್ಳಿ ಅಣೆಕಟ್ಟೆ ವೀಕ್ಷಿಸಿ ಮಾತನಾಡಿದವರು, ಕೆರೆಗಳ ಜೊತೆಗೆ ರಸ್ತೆಗಳು ಸಿಡಿ ವರ್ಕ್ಗಳು ಸಂಪೂರ್ಣ ಕೊಚ್ಚಿ ಹೋಗಿವೆ ಎಂದು ನಿಗಮದ ಅಧಿಕಾರಿಗಳು ವರದಿ ನೀಡಿದ್ದಾರೆ. ಮದ್ದೂರಿನಿಂದ ಈಗಾಗಲೇ ಪ್ರವಾಸ ಆರಂಭಿಸಿದ್ದು ಈ ಅಣೆಕಟ್ಟೆಯ ಗೇಟ್ನ ದುರಸ್ತಿ ಕಾರ್ಯ ಪ್ರಾರಂಭಿಸಲಾಗಿದೆ ಮತ್ತು ಕಾವೇರಿ ಜಲಾನಯನ ಪ್ರದೇಶಗಳ ನಾಲೆಗಳನ್ನು ದುರಸ್ತಿಪಡಿಸುವಂತೆ ನಿಗಮದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಲಾಗಿದ್ದು ಅದಕ್ಕೆ ತಕ್ಷಣವೇ ಹಣ ಬಿಡುಗಡೆ ಮಾಡುತ್ತೇನೆ ಎಂದು ತಿಳಿಸಿದರು. ಸರ್ಕಾರಕ್ಕೆ ನಮ್ಮ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ವರದಿಯನ್ನು ಮಾಡಿದರು. ಆ ಕಾರಣಕ್ಕಾಗಿ ನೋಡಿಕೊಂಡು ಹೋಗಲಿಕ್ಕೆ ಬಂದಿದ್ದೆ. ಬೆಳಗ್ಗೆಯಿಂದ ಅನೇಕ ಕಡೆ ಮದ್ದೂರಿಂದ ಶುರು ಮಾಡಿ ಈಗ ಕೊನೆಗೆ ಇಲ್ಲಿ ವಿಶ್ವೇಶ್ವರಯ್ಯನವರು ಕಟ್ಟಿರ್ತಕ್ಕಂಥ ಡ್ಯಾಮ್ ನೋಡಿಕೊಂಡು ಹೋಗಲು ಮಾಡ್ಕೊಂಡು ಅಧಿಕಾರಿಗಳು ಗೇಟ್ಗಳ ದುರಸ್ತಿ ಕಾರ್ಯವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಇನ್ನೆರಡು ಮೂರು ದಿವಸದಲ್ಲಿ ಇನ್ನೆರಡು ಗೇಟ್ಗಳನ್ನು ಕೂಡ ದುರಸ್ತಿ ಮಾಡಿದ್ರೆ ಮತ್ತು ಡ್ಯಾಮ್ ಗೇಟ್ಗಳು ಎಷ್ಟದ ಅಷ್ಟು ಹೊರಗಡೆ ಹೋಗ್ತಾ ಇದೆ. ಈ ವರ್ಷ ಮಳೆ ಸಕಾಲದಲ್ಲಿ ಆದ್ದರಿಂದ ಆಗಸ್ಟ್ನಲ್ಲೇ ಕಾವೇರಿ ಬೇಸಿನಲ್ಲಿರ್ತಕ್ಕಂಥ ಕೆ ಆರ್ ಸಾಗರ ಅಣೆಕಟ್ಟಾಗಿರ್ಬೋದು ಇನ್ನುಳದ ಅಣೆಕಟ್ಟುಗಳು ತುಂಬಿದ್ದರಿಂದ ಆಗಸ್ಟ್ ತಿಂಗಳಿನಲ್ಲೇ ನಾವು ಬಾಗಿನ ಅರ್ಪಿಸ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ದೆ. ಡ್ಯಾಮ್ಗಳು ತುಂಬೋದಕ್ಕಿಂತ ಮುಂಚೆ ಒಂದು ಸಾರಿ ಕೆ ಆರ್ ಸಾಗರ ಕಡೆ ಬಂದು ಹೋಗಿದ್ದೆ. ನಾನು ಬಂದು ಹೋದ ಐದಾರು ದಿವಸದಲ್ಲೇ ಡ್ಯಾಮ್ಗಳು ತುಂಬಿದ್ದು. ಈಗ ಅನೇಕ ಒಡೆದೋಗಿರ್ತಕ್ಕಂಥ ಕೆರೆಕಟ್ಟೆಗಳಾಗಿರ್ಬೋದು, ನಾಲೆಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಸೇತುವೆಗಳಾಗಿರ್ಬೋದು ದುರಸ್ತಿಗೆ ಕೂಡಲೇ ಪ್ರಾರಂಭ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಅಧಿಕಾರಿಗಳಿಗೆ ಸಭೆ ಮಾಡಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸುರೇಶ್ ಗೌಡ, ನಾಗಣ್ಣಗೌಡ ನಿಗಮದ ಅಧಿಕಾರಿಗಳು ಹಾಜರಿದ್ದರು. ಪಾಂಡುಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ತೊಣ್ಣೂರು ಕೆರೆಗೆ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ನೀರಾವರಿ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಕೆರೆ ವಿಸ್ತೀರ್ಣ, ರೈತರಿಗೆ ಅನುಕೂಲ ಹಾಗೂ ಕೆರೆ ಅಭಿವೃದ್ಧಿ ಕುರಿತು ಕೆಲಕಾಲ ಚರ್ಚೆ ನಡೆಸಿ ಮಾಹಿತಿ ಸಂಗ್ರಹಿಸಿದರು. 1000 ವರ್ಷಗಳ ಹಿಂದೆ ಶ್ರೀ ರಾಮಾನುಜಾಚಾರ್ಯರು ನಿರ್ಮಿಸಿರುವ ಪಾಂಡವಪುರ ತಾಲೂಕಿನ ಕೆರೆ ತೊಣ್ಣೂರು ಗ್ರಾಮದಲ್ಲಿರುವ ತೊಣ್ಣೂರು ಕೆರೆಗೆ ಭೇಟಿ ನೀಡಿದ ಅವರು ಅಭಿವೃದ್ಧಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿ ಕೆಲಕಾಲ ಕೆರೆಯನ್ನು ವೀಕ್ಷಿಸಿದರು. ಸಚಿವರು ಪಾಂಡವಪುರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಚಂದ್ರು ಗೋವಿಂದಯ್ಯ ಅವರು ಅಭಿನಂದಿಸಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಗೋವಿಂದ ಕಾರಜೋಳ, ಇತಿಹಾಸವುಳ್ಳ ಕೆರೆಯನ್ನು 26 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಫಸ್ಟ್ ಪ್ರಯಾರಿಟಿ ರಾಜ್ಯಕ್ಕೆ ಹಂಚಿಕೆ ಆಗಿರತಕ್ಕಂಥ ನೀರು, ನ್ಯಾಯಾಧಿಕರಣದಿಂದ ಆಗಿರ್ಬೋದು, ಸುಪ್ರೀಂ ಕೋರ್ಟ್ನಿಂದ ಆಗಿರ್ಬೋದು, ನಮಗೆ ಸಿಕ್ಕಂಥ ನೀರನ್ನು ಉಪಯೋಗ ಮಾಡಲಿಕ್ಕೆ ಯೋಜನೆಗಳನ್ನು ರೂಪಿಸ್ತಕ್ಕಂಥದ್ದು ನಮ್ಮ ಮೊದಲನೇ ಆದ್ಯತೆ. ರಾಜ್ಯದಲ್ಲೇ ಅತೀ ದೊಡ್ಡ ಯೋಜನೆ ಇರತಕ್ಕಂಥದ್ದು ಕೃಷ್ಣಾ ಮೇಲ್ದಂಡೆ ಯೋಜನೆ. ಕೃಷ್ಣಾ ಮೇಲ್ದಂಡೆ ಯೋಜನೆಯಲ್ಲಿ ನಮಗೆ ಅಲೋಕೇಷನ್ ಆಗಿರ್ತಕ್ಕಂಥ ನೀರನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ನಾವು ಲ್ಯಾಂಡ್ ಎಕ್ವೇಷನ್ ಮಾಡ್ತಾಯಿದ್ದೀವಿ. ಮತ್ತು 20 ಹಳ್ಳಿಗಳ ಮುಳುಗಡೆ ಆಗ್ತಕ್ಕಂಥದ್ದು ಕೂಡ ಅವ್ರಿಗೆ ರಿಹ್ಯಾಬಿಟೇಷನ್ ಮಾಡಿಕೊಡ್ತಕ್ಕಂಥದ್ದು ಮತ್ತು ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಕಾರ್ಯ ಈಗ ಪ್ರಗತಿ ಇಲ್ಲದ ನಂಬರ್ 1. ಅದರಿಂದ 130 TMC ನೀರನ್ನು ಆಲ್ಮಟ್ಟಿ ಜಲಾಶಯದಲ್ಲಿ ಹಿಡಿದಿಟ್ಟು ನಾವು 5.91 ಲಕ್ಷ ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಕೊಡ್ತೀವಿ. ಅಂದರೆ ಸುಮಾರು 15 ಲಕ್ಷ ಎಕರೆಗಿಂತಲೂ ಹೆಚ್ಚು ನೀರಾವರಿ ಆಗ್ತಕ್ಕಂಥ ಬೃಹತ್ ಯೋಜನೆ, ಅದಕ್ಕೆ ಒಂದು ಆದ್ಯತೆ ಇದೆ. ಎರಡನೇದ್ದು ಮೇಕೆದಾಟು ಯೋಜನೆಗೆ ಈ ವರ್ಷ ಬಜೆಟ್ನಲ್ಲಿ ಪ್ರಾವಿಷನ್ ಮಾಡಿಕೊಂಡು 1000 ಕೋಟಿ. ಈಗ ಕೋರ್ಟ್ ಮುಂದೆ ಕೇಸ್ ನಡೀತಾ ಇದೆ, ಎವ್ರಿ ವೀಕ್ ಬರ್ತಾ ಇದೆ. ಅದಕ್ಕೆ ನಮಗೆ ವಿಶ್ವಾಸ ಇದೆ. ನಮಗೆ ಕುಡಿಲಿಕ್ಕೆ ಏನು ನ್ಯಾಯಾಧಿಕರಣದ ಅಂದರೆ ನ್ಯಾಯಾಲಯದ ಮುಖಾಂತರನೇ ಸಿಕ್ಕಿರ್ತಕ್ಕಂಥದ್ದು 4.75 TMC ನೀರನ್ನು ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಕ್ಕೆ ಕುಡಿಯುವ ನೀರಿಗೆ ಉಪಯೋಗ ಮಾಡ್ತಕ್ಕಂಥದ್ದು, ಅದಕ್ಕೆ ನಮ್ಮ ಪ್ರಥಮ ಆದ್ಯತೆ. ಅದಕ್ಕಾಗಿ ನಾವು ಮಾಡ್ತಾ ಇದ್ವಿ. ಕೈಮಗ್ಗ ಮತ್ತು ಜವಳಿ ಇಲಾಖೆ, ನಬಾರ್ಡ್, ನೆಹರು ಯುವ ಕೇಂದ್ರ ಹಾಗೂ ವಿಕಸನ ಸಂಸ್ಥೆ ವತಿಯಿಂದ ಮಂಡ್ಯನಗರದ KVS ಭವನದಲ್ಲಿ 8ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಕಾರ್ಯಕ್ರಮ ಜರುಗಿತು.
कार्यक्रम अपर जिलाधिकारी डॉक्टर एचएल नागराजु उद्घाटिसिदरु। ನಂತರ ಮಾತನಾಡಿದವರು ಭಾರತದಲ್ಲಿ ಬ್ರಿಟಿಷರು ಭಾರತದ ಆರ್ಥಿಕ ಶಕ್ತಿಯನ್ನು ಕುಂದಿಸಲು ಸ್ವದೇಶಿ ಉತ್ಪನ್ನಗಳನ್ನು ಕುಂಠಿತಗೊಳಿಸಿದರು ಆದರೆ ರಾಷ್ಟ್ರೀಯ ಚಳುವಳಿಯ ಸ್ವದೇಶಿ ಹೋರಾಟದ ಸಂದರ್ಭದಲ್ಲಿ ಭಾರತೀಯರು ಬ್ರಿಟಿಷರನ್ನು ಸ್ವದೇಶಿ ಉತ್ಪನ್ನಗಳ ತಯಾರಿ ಮಾಡಿಕೊಳ್ಳುವ ಮೂಲಕ ಹಿಮ್ಮೆಟ್ಟಿಸಿದರು ಎಂದರು। ಯುರೋಪಿಯನ್ ಕಂಪನಿಗಳು ನಮ್ಮ ದೇಶದ ಆರ್ಥಿಕ ಶಕ್ತಿಯನ್ನ ಅಂದ್ರೆ ಎಕನಾಮಿಕ್ ಎನರ್ಜಿ ಅಂದ್ರೆ ಎಕನಾಮಿಕ್ ಸೋರ್ಸಸ್ ಅನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಲಂಡನ್ ಗೆ ತಗೊಂಡೋಗಿ ಮ್ಯಾಂಚೆಸ್ಟರ್ ಗೆ ತಗೊಂಡೋಗಿ ಅಲ್ಲಿಂದ ಅವರು ಬೇರೆ ಬೇರೆ ಬಂಡೆಗಳನ್ನು ಕಟ್ಟಿ ಪ್ರೊಡ್ಯೂಸ್ ಮಾಡಿ ಅದನ್ನು ತಗೊಂಡು ನಮ್ಮ ದೇಶದಲ್ಲಿ ಒಂದು ಮಾರುಕಟ್ಟೆಯಾಗಿ ಉಪಯೋಗಿಸಿಕೊಂಡು ನಮ್ಮ ಕಂಪ್ಲೀಟ್ ಎಕನಾಮಿಕ್ ಸೋರ್ಸಸ್ ಅನ್ನು ಅವರು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ರು। ಇತಿಹಾಸ ಓದ್ಕೊಂಡ್ರೆ ಗೊತ್ತಿರುತ್ತೆ ನಿಮಗೆಲ್ಲ, ಇಡೀ ಭಾರತವನ್ನ 300 ವರ್ಷಗಳ ಕಾಲ ಅವರು ಆಳಿದ್ದು ಹೇಗಪ್ಪ ಅಂದ್ರೆ ಫಸ್ಟ್ ದೇ ಎಂಟರ್ ಇಂಟು ಎಕ್ಸ್ಪ್ಲಾಯ್ಟ್ ದಿ ಎಕನಾಮಿಕ್ ಸೋರ್ಸ್ ಇನ್ ಇಂಡಿಯಾ। ಸೊ ಭಾರತದಲ್ಲಿ ಅಂತ ಎಲ್ಲ ಆರ್ಥಿಕ ಸಂಪನ್ಮೂಲನ ದೋಚಬೇಕು, ಮುಖ್ಯವಾಗಿ ನಾರ್ದರ್ನ್ ಇಂಡಿಯಾದಲ್ಲಿ ಅಂದ್ರೆ ಉತ್ತರ ಭಾರತದಲ್ಲಿ ಈ ಸ್ವದೇಶಿ ಕೈಗಾರಿಕೆಗಳು ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಇಂಡಿಜಿನಿಯಸ್ ಇಂಡಸ್ಟ್ರೀಸ್ ಇಂಡಿಜಿನಿಯಸ್ ಟೆಕ್ನಾಲಜಿ ಇದನ್ನೆಲ್ಲವನ್ನು ನಾಶ ಮಾಡಿ ನಮ್ಮ ದೇಶದ ಸಂಪನ್ಮೂಲಗಳನ್ನ ಬರಿದು ಮಾಡಿ ನಮ್ಮ ದೇಶದ ದುಡಿಯುವ ಕೈಗಳಿಗೆ ಕೆಲಸ ಇಲ್ಲದ ಹಾಗೆ ಮಾಡಿ ನಾವು ಬೇಡಬೇಕು ಅವರ ಹತ್ರ, ನೀವೇನಾದ್ರೂ ಕೊಡಿ ಏನಾದ್ರೂ ಕೊಡಿ ಅಂತ ಬೇಡಬೇಕು, ಆ ಸ್ಥಿತಿಗೆ ತಂದಿಡ್ತಾರೆ ಇತಿಹಾಸವನ್ನು ಸುಮ್ಮನೆ ಹಾಗೆ ನಾವು ಮೆಲುಕು ಹಾಕಿದ್ರೆ। ಆ ಸಮಯದಲ್ಲಿ ದೇಶಕ್ಕೆ ಪೊಲಿಟಿಕಲ್ ಲಿಬರ್ಟಿ ಬೇಕು, ರಾಜಕೀಯ ಸ್ವಾತಂತ್ರ್ಯ ಬೇಕು, ಜೊತೆ ಜೊತೆಯಾಗಿ ನಮ್ಮ ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕು, ಹೇಗೆ ನಮ್ಮ ಸಾಮಾನ್ಯ ಜನರ ಗ್ರಾಮೀಣ ಜನರ ದುಡಿಯುವ ಕೈಗಳ ಬಾಯಿಗಳಿಗೆ ಊಟ ಸಿಗುವ ಹಾಗೆ ಅಂದ್ರೆ ಉದ್ಯೋಗ ಸಿಗಬೇಕು, ವರಮಾನ ಸಿಗಬೇಕು, ಆಹಾರ ಸಿಗಬೇಕು, ಇಂಥವ್ರ ಬದುಕನ್ನು ಕೂಡ ಉಳಿಸುವ ಸ್ವಾತಂತ್ರ್ಯ ಬೇಕು ನಮಗೆ ಅಂತ ಹೇಳಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ನಿಮ್ಗೆಲ್ಲ ಗೊತ್ತಿರಬಹುದು 1905 ಕಾಲಕ್ಕೆ 1905 ಈ ಒಂದು ಸ್ವದೇಶಿ ಮೂಮೆಂಟ್ ಅಂತ ಪ್ರಾರಂಭ ಆಗುತ್ತೆ, ಅಂದ್ರೆ ಸ್ವತಂತ್ರ ಹೋರಾಟದ ಜೊತೆ ಜೊತೆಯಲ್ಲೇ ಈ ಸ್ವದೇಶಿ ಮೂಮೆಂಟ್ ಕೂಡ ಪ್ರಾರಂಭ ಆಗುತ್ತೆ। ಕಾರ್ಯಕ್ರಮದಲ್ಲಿ ಶಿವಲಿಂಗಯ್ಯ, ದೀಪಕ್, ಗಂಗಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು। ಎಸ್ಟಿ ಜಯರಾಮ್ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮಂಡ್ಯನಗರದಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರದ ಹರ್ ಘರ್ ತಿರಂಗ ಕಾರ್ಯಕ್ರಮದ ಜಾಗೃತಿ ಅಭಿಯಾನ ಆರಂಭಿಸಿತು। ರೈತ ಸಭಾಂಗಣದ ಆವರಣದಲ್ಲಿರುವ ಕೆವಿ ಶಂಕರಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಅಶೋಕ್ ಜಯರಾಮ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು। ನಂತರ ನಗರದ ಪ್ರಮುಖ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ತ್ರಿವರ್ಣ ಧ್ವಜ ಹಿಡಿದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು। ನಂತರ ಮಾತನಾಡಿದ ಅಶೋಕ್ ಜಯರಾಮ್, ಕೇಂದ್ರ ಸರ್ಕಾರದ ತೀರ್ಮಾನದಂತೆ ಪ್ರತಿ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಅಮೃತ ಮಹೋತ್ಸವವನ್ನು ಆಚರಿಸಲು ಪ್ರತಿಯೊಬ್ಬರೂ ಸನ್ನದ್ಧರಾಗಬೇಕು ಎಂದು ಕರೆ ನೀಡಿದರು। ಆಗಸ್ಟ್ 15ರಂದು ಭಾರತ ದೇಶ 75ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಲಿದೆ, ಅದರ ಅಂಗವಾಗಿ ಪ್ರಧಾನಮಂತ್ರಿಯವರ ಒಂದು ಕೋರಿಕೆಯ ಮೇರೆಗೆ ಇವತ್ತು ಹರ್ಘರ್ ತಿರಂಗ ಅಭಿಯಾನದ ಅಡಿಯಲ್ಲಿ ಎಸ್ಟಿ ಜಯರಾಮ್ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸಸ್ ವತಿಯಿಂದ ಅವರ ಮತ್ತು ಸಂಭ್ರಮ ಕಾಲೇಜ್ ಫಾರ್ಮಸಿ ಅವರ ವತಿಯಿಂದ ವಿದ್ಯಾರ್ಥಿಯರು, ಸ್ವಯಂ ಸೇವಕರು ಮತ್ತು ಸಾರ್ವಜನಿಕ ದೊರೆಸ್ವಾಮಿರವರು, ನಾಗನಗೌಡರು ಮತ್ತು ಇನ್ನಿತರ ಪಕ್ಷಾತೀತವಾಗಿ ಎಲ್ಲ ಮುಖಂಡರ ಜೊತೆಗೆ ಇವತ್ತು ಶಾರದಾ ಎಮ್ ಡಿ ರಮೇಶ್ ರಾಜುರವರು ಅವರು ಮತ್ತು ಎಲ್ಲ ನನ್ನ ಹಿರಿಯ ಮಾರ್ಗದರ್ಶಿಗಳ ಜೊತೆಗೆ ಇವತ್ತು ಹರ್ಘರ್ ತಿರಂಗ ಅಭಿಯಾನದ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಮಂಡ್ಯದಲ್ಲಿ ಚಾಲನೆಯನ್ನು ಕೊಟ್ಟಿದ್ದೇವೆ। ಇದರ ಮುಖಾಂತರ ರಾಷ್ಟ್ರಾಭಿಮಾನ ಭಾವೈಕ್ಯತೆಯನ್ನು ಹರಡಿಸುವಂಥ ಸಂದೇಶವನ್ನು ಇವತ್ತು ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬರಿಗೂ ಸಾರಬೇಕು ಅಂತೇಳಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ। ನಮಸ್ಕಾರ। ಮಂಡ್ಯ ನಗರದಲ್ಲಿರುವ ಜಿಲ್ಲಾ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆಯಲ್ಲಿ ಕೃಷಿ ಕ್ಲೈನ್ ಸಂಸ್ಥೆ ಹಾಗೂ ವನ್ನಕಾರ್ಣಿಕ ಸಾಂಸ್ಕೃತಿಕ ಟ್ರಸ್ಟ್ ಸಿವಾರ ಇವರ ಸಹಯೋಗದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ 351ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ಕಾರಾಗೃಹ ವಾಸಿಗಳ ಪರಿವರ್ತನೆ ಮತ್ತು ಶಿವಾರ ಉಮೇಶ್ ತಂಡದಿಂದ ಹಾಸ್ಯ ಸಂಗೀತ ಕಾರ್ಯಕ್ರಮ ನಡೆಯಿತು। ಕಾರ್ಯಕ್ರಮವನ್ನು ಕೃಷಿ ಕ್ಲೈನ್ ಸಂಸ್ಥೆಯ ಆಡಳಿತಾಧಿಕಾರಿ ಕೆಟಿ ಹನುಮಂತು ಉದ್ಘಾಟಿಸಿದರು। ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾರಾಗೃಹ ಅಧೀಕ್ಷಕ ಲೋಕೇಶ್, ವ್ಯಕ್ತಿ ಕಾರಾಗೃಹಕ್ಕೆ ಬರುವುದೇ ಒಂದು ಶಿಕ್ಷೆಯಾಗುತ್ತದೆ, ಕಾರಾಗೃಹ ವಾಸಿಗಳು ತಮ್ಮ ಮನ ಪರಿವರ್ತನೆಯ ಮೂಲಕ ಉತ್ತಮ ಪ್ರಜೆಗಳಾಗಿ ಬದುಕು ಕಟ್ಟಿಕೊಳ್ಳಬೇಕು ಎಂದು ಕರೆ ನೀಡಿದರು। ಮಂಡ್ಯದವರ ಸಹಯೋಗದಲ್ಲಿ ಮೂರು ಉದ್ದೇಶಗಳಲ್ಲಿ ಆಜಾದಿಕ ಅಮೃತ್ ಮಹೋತ್ಸವ ಅಂತೇಳಿ ನಮ್ಮ ಸ್ವತಂತ್ರ ದಿನಾಚರಣೆ 75ನೇ ವರ್ಷದ ಆಚರಣೆ ಮಾಡ್ತಿದ್ದೇವೆ। ಇಡೀ ದೇಶದಾದ್ಯಂತ
ವಿಶಿಷ್ಟವಾಗಿ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನೇಕ ಅರಿವು ಕಾರ್ಯಕ್ರಮಗಳು ಜಾಗೃತಿ ಶಿಬಿರಗಳನ್ನು ಮಾಡಿ ನಾವು ಅಜಾದಿಕ ಅಮೃತ ಮಹೋತ್ಸವ ಕಾರ್ಯಕ್ರಮ ಮಾಡ್ತಿದ್ದೀವಿ. ಆ ನಿಟ್ಟಿನಲ್ಲಿ ಹಾಗೂ ರಾಘವೇಂದ್ರ ಸ್ವಾಮಿಗಳ 351ನೇ ವರ್ಷದ ಆರಾಧನಾ ಮಹೋತ್ಸವದ ಅಂಗವಾಗಿ ಹಾಗೂ ಇವತ್ತು ವಿಶ್ವ ಯುವಕರ ದಿನಾಚರಣೆ ಇದೆ, ವರ್ಲ್ಡ್ ಯೂತ್ ಡೇ. ನಮ್ಮಲ್ಲಿ ಅನೇಕ ಮಂದಿ ಯುವಕರೇ ಕಾರಾಗೃಹದಲ್ಲಿ ಇರೋದ್ರಿಂದ ಕಾನೂನಿನ ಅರಿವಿನ ಕೊರತೆಯಿಂದ ಅಥವಾ ಕೆಲವು ಕೆಟ್ಟ ಚಟಗಳು, ಕುಡಿತ ಅಥವಾ ಗಾಂಜಾ ಅಥವಾ ಕೋಪ, ದ್ವೇಷ, ಅಸೂಯೆ, ಈ ಥರದ ಕೆಟ್ಟ ಚಟಗಳಿಗೆ ಭಾಗಿಯಾಗಿ ಕಾರಾಗೃಹಕ್ಕೆ ಇವತ್ತು ಬರುವಂಥ ಸಂದರ್ಭನ ನಮ್ಮ ಜೀವನದಲ್ಲಿ ನಾವು ರೂಪಿಸ್ಕೊಂಡಿದ್ದೇವೆ. ಆದರೆ ಇಲ್ಲಿ ಇದ್ದ ಅವಧಿಯಲ್ಲಿ ಯಾರದೇ ಒತ್ತಡಗಳು ಇಲ್ಲ, ಯಾವುದೇ ಅನ್ಯರ ಪ್ರಭಾವ ಇರೋದಿಲ್ಲ, ಯಾವುದೇ ನಿಮಗೆ ಟಾರ್ಗೆಟ್ಸ್ ಇರೋದಿಲ್ಲ, ಇಷ್ಟು ಮಾಡಲೇಬೇಕು, ಇವಾಗ ಹಿಂಗೆ ಇರಬೇಕು ಅಂತ. ನಂತರ ಜಾನಪದ ಗಾಯಕ ಶಿವಾರ ಉಮೇಶ್ ಮತ್ತು ತಂಡದವರಿಂದ ಹಾಸ್ಯ ಸಂಗೀತ ಕಾರ್ಯಕ್ರಮ ನಡೆಯಿತು. ಗೆಳೆಯ 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 ವೇದಿಕೆಯಲ್ಲಿ ಮೋಹನ್ ಕುಮಾರ್, ರತ್ನಮ್ಮ, ರಮೇಶ್, ನಿಂಗರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮದ್ದೂರು ತಾಲೂಕು ಭಾರತಿ ನಗರದ ಭಾರತಿ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಿದ್ದ ಭಾರತಿ ವಜ್ರ ಮಹೋತ್ಸವ ಕಾರ್ಯಕ್ರಮವು ವರ್ಣರಂಜಿತ ವೇದಿಕೆಯಲ್ಲಿ ಅದ್ಧೂರಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಿದರು. ನಂತರ ಡಾಕ್ಟರ್ ಜಿ ಮಾದೇಗೌಡರ ಭಾವಚಿತ್ರಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಪುಷ್ಪ ನಮನ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ದಿವಂಗತ ಜಿ ಮಾದೇಗೌಡರು ಅಧಿಕಾರಕ್ಕೆ ಎಂದೂ ಅಂಟಿಕೊಂಡು ಕೂತವರಲ್ಲ, ನೇರ ದಿಟ್ಟ ರಾಜಕಾರಣಿಯಾಗಿದ್ದರು. ನಾನು ಮುಖ್ಯಮಂತ್ರಿಯಾಗಿ ಇಲ್ಲಿಗೆ ಬಂದಿಲ್ಲ, ನಾನು ಜಿ ಮಾದೇಗೌಡರ ದೊಡ್ಡ ಅಭಿಮಾನಿಯಾಗಿ ಅವರ ಕುಟುಂಬದ ಸದಸ್ಯನಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇನೆ ಎಂದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್, ಎನ್ ಚಲುವರಾಯಸ್ವಾಮಿ, ಮಧು ಜಿ ಮಾದೇಗೌಡ, ಬಸವರಾಜು, ನಂಜೇಗೌಡ, ಸಿದ್ದೇಗೌಡ, ಆಶಯ ಮಧು ಮಾದೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಗಮಂಗಲ ತಾಲೂಕಿನ ಮುಳುಕಟ್ಟೆ ಗ್ರಾಮದಲ್ಲಿರುವ ಪ್ರಸಿದ್ಧ ಶಕ್ತಿ ದೇವತೆ ಮುಳುಕಟ್ಟಮ್ಮ ದೇವಿಯ ಹುಂಡಿ ಹಣದ ಎಣಿಕೆ ಕಾರ್ಯ ಪ್ರಾರಂಭವಾಗಿದ್ದು ಸುಮಾರು 20 ಲಕ್ಷ ರೂಪಾಯಿ ಸಂಗ್ರಹವಾಗಬಹುದು ಎಂದು ಅಧಿಕಾರಿಗಳು ನಿರೀಕ್ಷೆ ಮಾಡಿದ್ದಾರೆ. ಕಳೆದ ವರ್ಷ ಅರ್ಚಕರ ವಿವಾದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಎರಡು ಬಣದವರು ದಾವೆ ಹೂಡಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ 144ನೇ ಸೆಕ್ಷನ್ ಜಾರಿ ಮಾಡಿತ್ತು. ಕೊನೆಗೆ ಭಕ್ತಾದಿಗಳ ಕೋರಿಕೆಯಂತೆ ಜಿಲ್ಲಾಡಳಿತ ಆದೇಶವೊಂದನ್ನು ಹೊರಡಿಸಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಧಾನ್ಯ ಹರಕೆ ಸಾಮಾನಿನ ಜೊತೆಗೂಡಿ ಹುಂಡಿಗಳನ್ನು ವಶಪಡಿಸಿಕೊಂಡಿದ್ದು ಪೊಲೀಸ್ ರಕ್ಷಣೆಯೊಂದಿಗೆ ರಾಜಸ್ವ ನಿರೀಕ್ಷಕ ಮಲ್ಲೇಶ್ ಹಾಗೂ ಸಂತೋಷ್ ರವರ ಮುಂದಾಳತ್ವದಲ್ಲಿ ಹುಂಡಿಯ ಬೀಗ ತೆರೆದು ಹಣ ಎಣಿಕೆ ಕಾರ್ಯ ಆರಂಭಿಸಲಾಗಿದೆ. ಅಂದಾಜು 20-30 ಲಕ್ಷ ರೂಪಾಯಿ ಹರಕೆಯ ರೂಪದಲ್ಲಿ ಬಂದಿರಬಹುದು ಎಂದು ಅಧಿಕಾರಿಗಳು ಅಂದಾಜಿಸಿದ್ದಾರೆ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಬಿ ಗೌಡಗೆರೆ ಸಮೀಪವಿರುವ ಮಂಡ್ಯದ ನಮ್ಮ ತಾತನ ಮನೆ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಆಗಸ್ಟ್ 18ರಂದು 2ನೇ ವರ್ಷದ ಸ್ವಯಂ ಸೇವಕರ ಸಮ್ಮೇಳನ ಕಾರ್ಯಕ್ರಮ ಜರುಗಲಿದೆ. ಅಂದು ಮುಂಜಾನೆ ವಿಶೇಷ ಅಭಿಷೇಕ ಗಣಪತಿ ಹೋಮ ನಡೆಯಲಿದ್ದು ಮಧ್ಯಾಹ್ನ ವಿಜೃಂಭಣೆಯಿಂದ ಪಲ್ಲಕ್ಕಿ ಉತ್ಸವ ಜರುಗಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಾಬಾನ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲು ಆಡಳಿತ ಮಂಡಳಿ ಸಿದ್ಧತೆ ಮಾಡಿಕೊಂಡಿದೆ. ಮಂಡ್ಯ ಜಿಲ್ಲಾ ಆರೋಗ್ಯ ಇಲಾಖೆ ಹಲಗೂರು ಕಾವೇರಿ ವಲಯ ವನ್ಯಜೀವಿ ವಿಭಾಗದ ವತಿಯಿಂದ ಬಸವನ ಬೆಟ್ಟದ ಕಾಡಂಚಿನ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ಸೋಲಭ ಕೃಷ್ಣೇಗೌಡನ ದೊಡ್ಡಿ, ಬಸವೇಗೌಡನ ದೊಡ್ಡಿ, ದಾಳನಕಟ್ಟೆ, ಮುತ್ತತ್ತಿ ವಾಸಿಗಳಿಗೆ ಬೂಸ್ಟರ್ ಡೋಸ್ ಹಾಕಲಾಯಿತು. ಈ ಸಂದರ್ಭದಲ್ಲಿ ಆರ್ಎಫ್ಒ ರವಿ ಬುರ್ಜಿ ಮಾತನಾಡಿ, ಕಾಡಂಚಿನಲ್ಲಿ ವಾಸ ಮಾಡುವ ಸೋಲಿಗರಿಗೆ ಯಾವುದೇ ಬಸ್ ವ್ಯವಸ್ಥೆ ಇಲ್ಲದ ಕಾರಣ
ಆರೋಗ್ಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ವತಿಯಿಂದ ಸುಮಾರು 120ಕ್ಕೂ ಹೆಚ್ಚು ಜನರಿಗೆ ಲಸಿಕೆ ನೀಡಿದ್ದೇವೆ. ಕೆಲವರಿಗೆ ಇದರ ಬಗ್ಗೆ ಅರಿವು ಇರುವುದಿಲ್ಲ. ಆ ದೃಷ್ಟಿಯಿಂದ ಇಂದು ಶಿಂಷಾ ಅರಣ್ಯ ಪ್ರದೇಶ ಬಸವನ ಬೆಟ್ಟದ ಅಂಚಿನ ಸೊ ಅದರ ಜೊತೆಗೆ ನಮ್ಮ ಸಿಬ್ಬಂದಿಗಳು ಕೂಡ ಕೆಲವರು ಕರೋನಾ ವ್ಯಾಕ್ಸಿನೇಷನ್ ಹಾಕಿಸಿಕೊಂಡಿರಲಿಲ್ಲ, ಥರ್ಡ್ ಡೋಸು. ಸೊ ಇದರ ರಿಲೇಟೆಡ್ ಆಗಿ ನಾನು ಸೀನಿಯರ್ ಆಫೀಸರ್ಸ್ ಹತ್ರ ನಮ್ಮ ACF ಸಾಹೇಬರು ಆಮೇಲೆ DCF ಸಾಹೇಬ್ರ ಜೊತೆ ಚರ್ಚಿಸಿ ಅವರ ಮಾರ್ಗದರ್ಶನ ತೆಗೆದುಕೊಂಡು ನಾವೇನು ಮಾಡಿದ್ವಿ, ಸೊ ನಂತರ ಮಂಡ್ಯ DSO ಸರ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಡಾಕ್ಟರ್ ಸಂಜಯ್ ಸರ್ ಅಂತ. ಸೊ ಅವರು ಹೇಳಿದರು ಹಾಗಾದರೆ ಒಂದು ನಾನು ಆರೋಗ್ಯ ಇಲಾಖೆ ಮಂಡ್ಯ ಅಂತ ಎರಡು ಟೀಮ್ನ ಕಳಿಸ್ತೀನಿ. ಸೊ ಪ್ರತಿ ಟೀಮ್ನ ನೀವು ಡಿವೈಡ್ ಮಾಡಿಕೊಂಡು ನಿಮ್ಮ ಸಿಬ್ಬಂದಿಗಳನ್ನ ಅವ್ರ ಜೊತೆ ಕಲಿಸಿದ್ರೆ ನಾವು ಇದನ್ನೆಲ್ಲ ಕವರ್ ಮಾಡ್ಬೋದು ಅಂತ ಹೇಳಿದರು. ಸೊ ಅದರ ಅವರ ಇದರ ಮೇರೆಗೆ ನಾವು ಡಾಕ್ಟರ್ ಸಂಜಯ್ ಅವ್ರ ಸರ್ ಜೊತೆ ಆ್ಯಂಡ್ ಡಾಕ್ಟರ್ ಉದಯ್ ಕುಮಾರ್ ಅಂತ ಇನ್ನೊಬ್ಬರು ಡಾಕ್ಟರ್ ಇದ್ದಾರೆ, ಸೊ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ಎರಡು ಟೀಮ್ನ ಫಾರ್ಮೇಷನ್ ಮಾಡಿದ್ವಿ, ಒಂದು ಶಿಂಷಾ ಮತ್ತು ಈಗ ಮುತ್ತತ್ತಿ. ಈ ಎರಡೂ ಸೆಕ್ಷನ್ಗಳಲ್ಲಿ ಯಾವ ಅರಣ್ಯದಲ್ಲಿ ಯಾವ ಗ್ರಾಮಗಳಿದಾವಲ್ಲ ಅವುಗಳನ್ನ ಮೇನ್ ಫೋಕಸ್ ಮಾಡಿ ಅಲ್ಲಿರ್ತಕ್ಕಂಥ ಜನರು ಮೂರನೇ ಈ ಕೊರೋನಾ ವ್ಯಾಕ್ಸಿನೇಷನ್ನ ಹಾಕಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಉದ್ದೇಶದ ಮೇರೆಗೆ ನಾವು ಇಂದಿನ ದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ವಿ. ಸೊ ಎಲ್ಲರೂ ಇದರ ಬೆನಿಫಿಟ್ನ ತಗೊಳ್ಳಿ ಅಂತ ನಾನು ಆಶಿಸ್ತೀನಿ. ಸೊ ಅದಕ್ಕಾರ ನಮ್ಮ ಸಿಬ್ಬಂದಿಗಳಿಗೆಲ್ಲರಿಗೂ ನಾನು ಏನು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಪ್ರಯಾರಿಟಿಲಿ ಕನ್ಸಿಡರ್ ಮಾಡಿಬಿಟ್ಟು ಎಲ್ಲ ಗ್ರಾಮಸ್ಥರಿಗೂ ಈ ಮೆಸೇಜ್ನ ನಿನ್ನೇ ತಿಳಿಸಿದ್ವಿ. ಎಲ್ಲರೂ ವಾಟ್ಸಪ್ ಸ್ಟೇಟಸ್ಸು ಕೂಡ ಅಲ್ಲಿ TP ಮೆಂಬರ್ಸು ಎಲ್ಲರಿಗೂ PDOಗಳಿಗೆ ಇನ್ಫಾರ್ಮೇಷನ್ ಕಳಿಸಿದ್ದೀವಿ. ಸೊ ಅವರು ಕೂಡ ಜನರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದುವರೆಗೂ ಎಷ್ಟು ಜನರಿಗೆ ಇದನ್ನು ಮಾಡಿದ್ದಾರೆ? ಮೋರ್ ದೆನ್ 100 ಪೀಪಲ್ ಈಗ ಮಧ್ಯಾಹ್ನದವರೆಗೂ ಕವರ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರವೀಣ್, ಶ್ವೇತಾ, ಲಲಿತಾ ಬಾಯಿ, ಮಹದೇವ್ ಪ್ರಸಾದ್, ಮಧುಸೂದನ್, ಮೌನೇಶ್, ಪ್ರಕಾಶ್ ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯದ PS ಕಾಲೇಜಿನಲ್ಲಿ ವಿಶ್ವ ಜಾನಪದ ದಿನಾಚರಣೆ. ಸಾಂಪ್ರದಾಯಿಕ ಉಡುಗೆ ತೊಟ್ಟು ಸಂಭ್ರಮಿಸಿದ ವಿದ್ಯಾರ್ಥಿಗಳು, ತಮಟೆ ಸದ್ದಿಗೆ ಹೆಜ್ಜೆ ಹಾಕಿದ ಯುವ ಸಮೂಹ. ಕಾವೇರಿ ಹಿನ್ನೀರಿನ ಸಾಹಸ ಜಲ ಕ್ರೀಡೋತ್ಸವದಲ್ಲಿ ಹ್ಯಾಟ್ರಿಕ್ ಹೀರೋ. ಅಪ್ಪು ವಿಡಿಯೋ ನೋಡಿ ಭಾವುಕರಾದ ಶಿವಣ್ಣ. ವಿಜೇತರಿಗೆ ಪದಕ ಪ್ರದಾನ ಮಾಡಿದ ಗಣ್ಯರು. ಎಲ್ಲೆಡೆ ರಾಘವೇಂದ್ರ ಸ್ವಾಮಿಯ ಆರಾಧನಾ ಮಹೋತ್ಸವ. ನಾಗಮಂಗಲದಲ್ಲಿ ರಾಯರ ಆರಾಧನೆಗೆ ಹರಿದು ಬಂದ ಜನಸಾಗರ. ಮಂಡ್ಯದ ಕಾರಾಗೃಹದಲ್ಲಿ ಮನಪರಿವರ್ತನೆ ಶಿಬಿರ. ಸಾಗಾಣಿಕೆ ದರ ಕಡಿತಗೊಳಿಸುತ್ತಿರುವ ಸಕ್ಕರೆ ಕಾರ್ಖಾನೆಗಳು. ಮಂಡ್ಯದಲ್ಲಿ ಲಾರಿ ಮಾಲೀಕರಿಂದ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ. ಸರ್ಕಾರ ನಿಗದಿ ಮಾಡಿದ ಬಾಡಿಗೆ ಪಾವತಿಸಲು ಆಗ್ರಹ. ಇದಿಷ್ಟು ಇವತ್ತಿನ ಸುದ್ದಿಗಳು. ದಕ್ಷ ನ್ಯೂಸ್, ಇದು ಸಮಾಜದ ಪ್ರತಿಬಿಂಬ. ನಮಸ್ಕಾರ.